ಇದರ ನಂತರ ಈ ನ್ಯೂಮರಾಲಜಿಯ ಬಗ್ಗೆ ಒಂದು ಸ್ವಲ್ಪ ಚಿತ್ರಣ ಕೊಡಬೇಕು. ಸಂಖ್ಯೆ ಅನ್ನೋದು ಮಹಾಭಾರತದ ಸಂಖ್ಯೆ ಎಷ್ಟು ಅಂದ್ರೆ 18, ನೀವು ಖಚಿತವಾಗಿ ಹೇಳ್ಬೋದು. ಎಲ್ಲಿ ಹೋದ್ರೂ 18 ಪರ್ವ. ಯಾಕೆ 18? ಅದು ಬರಿತಾ ಹೋದಾಗ 18 ಪರ್ವ ಆಯ್ತು ಬರೆದ್ರು, ಅಥವಾ 18 ಪರ್ವ ಆಗಬೇಕು ಅಂತ ಬರೆದದ್ದು. ಈಗ ನೋಡಿ, ಮಹಾಭಾರತ 18, ರಾಮಾಯಣ 7, ರಾಮಾಯಣದ ಸಂಖ್ಯೆ 7, ಮಹಾಭಾರತ ಸಂಖ್ಯೆ 18, ರಾಮಾಯಣದಲ್ಲಿ 7 ಕಾಂಡಗಳು. ಬರೀತಾ ಬರೀತಾ 7 ಕಾಂಡ ಆದದ್ದಲ್ಲ, 7 ಕಾಂಡವನ್ನೇ ಬರೀಬೇಕು ಅಂತ ಬರೆದದ್ದು. ಇದು ಬರೀತಾ ಬರೀತಾ 18 ಪರ್ವ ಆದ್ದಲ್ಲ, 18 ಪರ್ವ ಆಗಬೇಕು ಅಂತಲೇ ಬರೆದದ್ದು. ಭಗವದ್ಗೀತೆ ರಚನೆ ಮಾಡ್ತಾ 18 ಅಧ್ಯಾಯ ಆದ್ದಲ್ಲ, 18 ಅಧ್ಯಾಯ ಆಗಬೇಕು ಅಂತಲೇ ರಚನೆ ಮಾಡಿತ್ತು. ಹಾಗಾದರೆ ಇಟ್ ಈಸ್ ಇಂಟೆನ್ಷನಲ್, ದರ್ ಮಸ್ಟ್ ಬಿ ಎ ಮೀನಿಂಗ್. 18 ಅಂದ್ರೆ ಏನು? ಇದು ಬಹಳ ಇಡೀ ಭಾರತೀಯ ತತ್ವಶಾಸ್ತ್ರದ ಎಲ್ಲ ಮುಖಗಳನ್ನು ಎಲ್ಲ ತಿರುವುಗಳನ್ನು ಒಳಗೊಂಡಿರತಕ್ಕಂಥ ಸಂಖ್ಯೆ 18. 18 ಅರ್ಥ ಆದರೆ ಆಮೇಲೆ ಮತ್ತೆ ಫಿಲಾಸಫಿ ಅರ್ಥ ಆಗಲಿಕ್ಕೆ ಏನೂ ಕಷ್ಟ ಇದೆ. ಇದು ಏನು 18 ಅಂದರೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಇದಕ್ಕೆ ಅನೇಕ ಮುಖಗಳಿವೆ. ಒಂದು, ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಈ ಪ್ರಪಂಚ ಅಂದ್ರೆ ಒಂದು ಟ್ರಯಾಂಗಲ್ ಅಂತ ಹೇಳ್ತಾನೆ ಕೃಷ್ಣ. ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ವಿಭರ್ತ್ಯವ್ಯಯ ಈಶ್ವರ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮ ಯೋ ಮಾಂ ಏವ ಮಸಂಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದು ಕೊನೆಯಲ್ಲಿ ಹೇಳತಕ್ಕಂಥ ಶ್ಲೋಕಗಳು, 15ನೇ ಅಧ್ಯಾಯದ ಕೊನೆಯಲ್ಲಿ ಬರುವಂತವು. ನಾನು ಸ್ವಲ್ಪ ಅರಾಬಿಕ್ ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ದೇನೆ, ಕೊನೆಯಿಂದ ಮೊದಲಿಗೆ ಬರ್ತಾ ಇದ್ದೇನೆ. ಇದರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಈ ಪ್ರಪಂಚ ಅಂತಂದ್ರೆ ಮೂರರ ಒಂದು ಟ್ರಯಾಂಗಲ್, ಒಂದು ತ್ರಿಕೋಣ ಇದೊಂದು. ಕ್ಷರ ಅಕ್ಷರ ಪುರುಷೋತ್ತಮ. ಕ್ಷರ ಅಂತಂದ್ರೆ ಕ್ಷರ 16 ಇದೆ, 16 ಕ್ಷರಗಳು, 17 ಅಕ್ಷರ, 18 ಪುರುಷೋತ್ತಮ. ಇದೇ ಭಗವದ್ಗೀತೆ. 16 ಕ್ಷರ, 17 ಅಕ್ಷರ, 18 ಪುರುಷೋತ್ತಮ. 16 ಕ್ಷರ ಅಂದ್ರೆ ಏನು? ಕ್ಷರ ಅಂದ್ರೆ ಬಿದ್ದು ಹೋಗುವ ದೇಹದ ಒಳಗೆ ಇರತಕ್ಕವ ಅಂತ ಅರ್ಥ. ಅಂದ್ರೆ ನಾವೆಲ್ಲರೂ ಕ್ಷರರು. ಈ ಜೀವ 16 ಅನ್ನುವುದು ಜೀವ, ಅದಕ್ಕೆ ಬಿದ್ದು ಹೋಗುವ 15 ಬೇಲಿಗಳು, 15 ಬೇಲಿಗಳ ಒಳಗೆ ಈ ಜೀವ ಇದ್ದಾರೆ. ಈ 15 ಬೇಲಿಯನ್ನು ಬಿಗಿದವಳು ಅಕ್ಷರ ಪ್ರಕೃತಿ. ಆ ಬೇಲಿಯನ್ನು ಮುರಿದು ನಮ್ಮನ್ನು ಬಿಡುಗಡೆಗೊಳಿಸುವವ 18ನೇ ಪುರುಷೋತ್ತಮ. ಅಲ್ಲಿಗೆ ಮುಗಿಯಿತು, ಅದರ ಆಚೆಗೆ ಏನೂ ಹೇಳಲಿಕ್ಕಿಲ್ಲ. 15 ಬೇಲಿಗಳ ಒಳಗೆ ಸಿಕ್ಕಿ ಹಾಕಿಕೊಂಡವ ನಂಬರ್ 16 ಅಂದ್ರೆ ಜೀವ, 17 ಪ್ರಕೃತಿ, 18 ಪುರುಷೋತ್ತಮ. ಇದೇ ಕ್ಷರ ಅಕ್ಷರ ಪುರುಷೋತ್ತಮ ಅಂತ ಈ ಮೂರು 18 ಆಗತ್ತೆ. ನಮಗೆ ಇವಾಗ ನಾವು ಏನು ಅಂತ ಗೊತ್ತಿಲ್ಲದೆ ನಾವು ಒದ್ದಾಡ್ತಾ ಇದ್ದೇವೆ. ಎಲ್ಲ ಜ್ಞಾನಿಗಳು ಅರ್ವಾಚೀನರು ನೀನಲ್ಲ, ಈ 16 15ರ ಒಳಗಿರುವುದರಿಂದ ಈ 15ನ್ನು ಮುರಿಯದೆ ನಿನಗೆ 16 ತಿಳಿಯುವುದಿಲ್ಲ. ಏನು 15 ಅದು ಅಂದ್ರೆ, ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ ಜ್ಯೋತಿರಾಪ ಪೃಥಿವಿ ಇಂದ್ರಿಯಂ ಮನೋ ಅನ್ನ ಮನ್ನಾದ್ವೀರ್ಯಂ ತಪೋಮಂತ್ರ ಕರ್ಮ ಲೋಕಾಹ ಲೋಕೇಶು ನಾಮಚ. ಇದು 15 ಬೇಲಿಗಳು ಅಂತ ಇದು ಉಪನಿಷತ್. ಅದ್ ನಾವೆಲ್ಲ ಭಾರತ ರಾಮಾಯಣ ಉಪನಿಷತ್ ಎಲ್ಲ ಬಂದ್ಬಿಡುತ್ತೆ ಗೀತೆ ಹೇಳುವಾಗ. ಈ ದೇಹ ಈ ಜೀವನಿಗೆ 15 ಬೇಲಿಗಳಿವೆ. ಯಾವುದೆಲ್ಲ ಅಂದ್ರೆ, ಒಳಗಿನಿಂದ ಒಂದು ಬೇಲಿ ಇದೆ, ಇನ್ನರ್ ಮೋಸ್ಟ್ ಫೆನ್ಸ್. ಅದು ಯಾವುದಂದ್ರೆ ಶ್ರದ್ಧೆಯ ವೇಲಿ. ನಿನ್ನ ಶ್ರದ್ಧೆ ಏನೋ ಅದೇ ನಿನ್ನ ವ್ಯಕ್ತಿತ್ವ. ಅದು ನಿನ್ನ ಇಡೀ ವ್ಯಕ್ತಿತ್ವದ ಬೆಳವಣಿಗೆ ನಿನ್ನ ಶ್ರದ್ಧೆಯಲ್ಲಿದೆ. ನಾವು ನಂಬಿದಂತೆ ನಾವು ಬೆಳೆಯೋದು. ನೋಡಿ, ಎಷ್ಟೋ ಸಂದರ್ಭಗಳಲ್ಲಿ ಇವತ್ತು ಒಂದು ತಪ್ಪು ವಿಷಯ ನಡೀತಾ ಇದೆ. ಪ್ರತಿಯೊಬ್ಬರು ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಂದನ್ನು ತರ್ಕಬದ್ಧವಾಗಿ ನಂಬಬೇಕು, ವಿಚಾರ ಮಾಡಿ ನಂಬಬೇಕು. ಅನೇಕ ಮಂದಿ ಹೇಳೋದುಂಟು. ಮೊನ್ನೆ ಇತ್ತೀಚೆಗೆ ಎಲ್ಲ ಹೋಗಿದ್ದಾಗ ಒಬ್ಬ ಕೇಳಿದ, ದೇವರು ಇದ್ದಾನೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನ ಹೇಗೆ ಪ್ರೂವ್ ಮಾಡುದು ಅಂತ. ನಾಳೆ ಅಲ್ಲಯ್ಯ, ಈ ರಸ್ತೆಯಲ್ಲಿ ಹೋಗುವಾಗ ಪ್ರಶ್ನೆ ಮಾಡೋದು ನಿನಗೆ, ಪಾಸ್ ಟೈಮ್ ಅಂತ ಸುಮ್ಮನೆ ರಸ್ತೆಯಲ್ಲಿ ಹೋಗುವಾಗ ಒಂದು 10 ನಿಮಿಷದಲ್ಲಿ ದೇವರು ಇದ್ದಾನೆ ಅನ್ನೋದಕ್ಕೆ ಒಂದು ಲಾಜಿಕ್ ಹೇಳ್ರಿ. ಅಲ್ಲ, ನಿನಗೆ ಏನು ಉಪಯೋಗ ಇಲ್ಲದಂತಹ ಒಂದು ಕೋರ್ಸ್ ಮಾಡಿ ಬರೀ ಒಂದು ಸರ್ಟಿಫಿಕೇಟ್, ಒಳಗೆ ಏನೂ ಹೋಗುವುದಿಲ್ಲ. ಅಷ್ಟಕ್ಕೆ ನಿನ್ನ ಅಪ್ಪನ 1000 ರೂಪಾಯಿ ಖರ್ಚು ಮಾಡ್ತಿ, ನಿನ್ನ ಜೀವನದ 10-12 ವರ್ಷ ಖರ್ಚು ಮಾಡ್ತಿ, ಆದ್ರೂ ಏನು ತಿಳ್ಕೊಳ್ಳದೆ ಹೊರಗೆ ಬರ್ತಿ. ಆದ್ರೆ ದೇವರ ಬಗ್ಗೆ ನಿನಗೆ 5 ನಿಮಿಷದಲ್ಲಿ ರಸ್ತೆಯಲ್ಲಿ ಹೋಗುವಾಗ ತಿಳಿಬೇಕೇನು? ಮತ್ತೆ ಲಾಜಿಕ್ ಏನು? ಅದನ್ನ ವಿಚಾರ, ದೇವರಿದ್ದಾನೆ ಅನ್ನೋದನ್ನ ತರ್ಕಬದ್ಧವಾಗಿ ತಿಳ್ಕೋಬೇಕು ಅಂತ. ತರ್ಕಬದ್ಧವಾಗಿ ತಿಳ್ಕೋಬೇಕು ಅನ್ನೋದೇ ಇಲ್ಲಾಜಿಕಲ್. ನೀವು ಯೋಚನೆ ಮಾಡಿ, ತರ್ಕದ ಮೂಲ ನಾವು ಯೋಚನೆ ಮಾಡಿದರೆ ವಿಚಾರ ಎಲ್ಲವನ್ನೂ ತರ್ಕಬದ್ಧವಾಗಿ ಯೋಚಿಸಬೇಕು ಅನ್ನೋದು ದೊಡ್ಡ ಇಲ್ಲಾಜಿಕಲ್ ಆದ ಒಂದು ವಿಚಾರ. ಯಾಕೆ ಅಂದ್ರೆ, ವಾಟ್ ಈಸ್ ಲಾಜಿಕ್? ನಿಜವಾಗಿ ಲಾಜಿಕ್ ಅಂದ್ರೆ ಏನು? ನಮ್ಮ ನಂಬಿಕೆಯ ಪ್ರೊಡಕ್ಷನ್. ಅದು ಲಾಜಿಕ್ ಈಸ್ ಎ ಪ್ರಾಡಕ್ಟ್ ಆಫ್ ಅವರ್ ಬಿಲೀಫ್. ನಾವು ಹೇಗೆ ನಂಬಿದೆವೋ ಅದಕ್ಕೆ ಸರಿಯಾಗಿ ಲಾಜಿಕ್ ನಮ್ಮ ತಲೆ ಲಾಜಿಕ್ ಮಾಡೋದು. ನೀವು ನಾಸ್ತಿಕರಾಗಿದ್ರೆ ತಲೆಯಲ್ಲಿ ದೇವರು ಇಲ್ಲ ಅನ್ನೋದಕ್ಕೆ ಬೇಕಾದ ಲಾಜಿಕ್ ಕ್ರಿಯೇಟ್ ಆಗುತ್ತೆ. ನೀವು ಆಸ್ತಿಕರಾಗಿದ್ರೆ ದೇವರು ಇದ್ದಾನೆ ಅನ್ನೋದನ್ನ ಹೇಗೆ ಯೋಚನೆ? ಅದಕ್ಕೆ ಬೇಕಾದ ಲಾಜಿಕ್. ಹಾಗಾದ್ರೆ ಲಾಜಿಕ್ ಈಸ್ ಎ ಪ್ರಾಡಕ್ಟ್ ಆಫ್ ಅವರ್ ಬಿಲೀಫ್. ನಮ್ಮ ಬಿಲೀಫ್, ಇಫ್ ಅವರ್ ಬಿಲೀಫ್ ಇಸ್ ರಾಂಗ್, ಅವರ್ ಲಾಜಿಕ್ ಈಸ್ ಆಲ್ಸೋ ರಾಂಗ್.
ಅಂದ್ರೆ ಲಾಜಿಕಲ್ ಥಿಂಕಿಂಗ್ ಈಸ್ ಇಟ್ ಸೆಲ್ಫ್ ಈಸ್ ಇರ್ ಲಾಜಿಕಲ್. ನಮ್ಮ ಎಲ್ಲಾ ಲಾಜಿಕ್ಗಳು ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲಿಮಿಟೇಷನ್. ಯಾಕಂದ್ರೆ ನಮ್ಮ ಮೈಂಡು, ನಮ್ಮ ಬಿಲೀಫು ಲಿಮಿಟೆಡ್, ನಮ್ಮ ಲಾಜಿಕ್ಕು ಲಿಮಿಟೆಡ್. ಅದನ್ನ ಲಾಜಿಕಲ್ ಥಿಂಕಿಂಗ್ ಅನ್ನೋದೇ ಇಲ್ಲ ಲಾಜಿಕಲ್. ಕೆಲವೊಂದು ನಾವು ನಮ್ಮ ಲಾಜಿಕ್ ಎಲ್ಲ ನಮ್ಮ ದಡ್ಡತನದ. ನಾವು ಎಷ್ಟು ದಡ್ಡರೋ ನಮ್ಮ ಲಾಜಿಕ್ಕು ಅಷ್ಟೇ ದಡ್ಡ. ನಮ್ಮ ಬಿಲೀಫ್ ಎಷ್ಟು ಕೆಟ್ಟದೋ ನಮ್ಮ ಲಾಜಿಕ್ಕು ಅಷ್ಟೇ ಕೆಟ್ಟದ್ದು. ನಾವು ಹೇಗೆ ನಂಬುತ್ತೇವೆ ನಮ್ಮ ಮೈಂಡ್ ಹಾಗೆ ಲಾಜಿಕ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಆದ್ರಿಂದ ಪ್ರಾಚೀನ ಒಂದು ಮಾತು ಹೇಳಿದ್ರು ಕಠೋಪನಿಷತ್ನಲ್ಲಿ, ನೈಷ ತರ್ಕೇಣ ಮತಿರ ಅಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ನೀನು ತರ್ಕದಿಂದ ಏನನ್ನಾದರೂ ಸಾಧಿಸ್ಲಿಕ್ಕೆ ಹೋಗಬೇಡ. ಯಾಕೆಂದ್ರೆ ಇದೇ ಪ್ರಶ್ನೆ, ದೇವರನ್ನು ತರ್ಕದಿಂದ ಪ್ರೂವ್ ಮಾಡಿದಾಗ ಅವರು ಹೇಳಿದ್ರಪ್ಪ ದೇವರನ್ನು ತರ್ಕದಿಂದ ಪ್ರೂವ್ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಒಂದು ವಿಷಯ, ನೀನು ದೇವರಿಲ್ಲ ಅಂತ ತರ್ಕದಿಂದ ಪ್ರೂವ್ ಮಾಡ್ತೀಯ, ಅದೂ ಆಗುವುದಿಲ್ಲ. ಹಾಗಾದ್ರೆ ತರ್ಕದಿಂದ ಏನು ಮಾಡ್ಲಿಕ್ಕೆ ಆಗುವುದಿಲ್ಲವೋ ಅದರ ಬಗ್ಗೆ ತರ್ಕ ಮಾಡಬೇಡ. ಇಟ್ ಈಸ್ ಎ ಥಿಂಗ್ ಟು ಬಿ ಎಕ್ಸ್ಪೀರಿಯನ್ಸ್ಡ್, ನಾಟ್ ಟು ಬಿ ಆರ್ಗ್ಯೂಡ್. ನೀನು ಅನುಭವಿಸಬೇಕಾದ ಸಂಗತಿಯನ್ನು ತರ್ಕ ಮಾಡಿ ಜೀವನವನ್ನು ವೇಸ್ಟ್ ಮಾಡ್ಕೋಬೇಡ. ಹೋಗ್ಕೊಳ್ಳಿ, ತರ್ಕ ದೇವರ ವಿಷಯ ಬಿಡಿ. ಒಬ್ಬ ಇವಾಗ ಒಂದು ಹಣ್ಣು, ಒಂದು ಕಿತ್ತಳೆ ಹಣ್ಣು, ಶಂಕರಾಚಾರ್ಯರು ಒಂದು ಶ್ಲೋಕ ಇದೆ, ತುಂಬಾ ರೋಚಕವಾದ ಶ್ಲೋಕ. ಮಧು ಕ್ಷೀರದ್ರಾಕ್ಷ ದಧಿ ಕ್ಷೀರದ್ರಾಕ್ಷ ಮಧು ಮಧುರಿಮಾ ಕೈರಪಿ ಪದೈಹಿ ವಿಶಿಷ್ಯ ಅನಾಖ್ಯೇಯೋ ಭವತಿ ರಸನಾ ಮಾತ್ರ ವಿಷಯ ಅಂತ ಅವ್ರು ಹೇಳ್ತಾರೆ. ದೇವರ ಬಗ್ಗೆ ಹೇಳ್ರಿ, ದೇವರ ಬಗ್ಗೆ ಹೇಗ್ರಿ ಹೇಳೋದು? ಅವ್ರು ಹೇಳ್ತಾರೆ ದೇವರ ಬಗ್ಗೆ ಬಿಡ್ರಿ. ದಧಿ ಕ್ಷೀರದ್ರಾಕ್ಷ ಮಧು, ಅವರು ನಾಲ್ಕು ಸಬ್ಜೆಕ್ಟ್ ಹೇಳ್ತಾರೆ. ಮೊಸರು ಒಂದು ಕಪ್ಪಿನಲ್ಲಿ ಕರಡ್ಸ್ ತಂದಿಡ್ತೇವೆ, ಅಮೆರಿಕದ ಯೋಗ ಹೊರಟು. ಆಮೇಲೆ ಒಂದು ಕಪ್ಪಿನಲ್ಲಿ ಹಾಲು, ಮತ್ತೊಂದು ಪ್ಲೇಟ್ ದ್ರಾಕ್ಷಿ, ಮತ್ತೊಂದಲ್ಲಿ ಜೇನುತುಪ್ಪ. ಎಲ್ಲ ಸಿಹಿಯಾದ ಪದಾರ್ಥಗಳು, ರುಚಿಯಾದ ಪದಾರ್ಥಗಳು. ಒಬ್ಬ ಕೇಳ್ತಾನೆ, ನಾನು ದ್ರಾಕ್ಷಿ ಬಾಯಿ ಹಾಕೊಂಡೆ, ಹಾಲು ಕುಡಿದೆ, ಮೊಸರು ಅನ್ನಕ್ಕೆ ಕಲಸಿ ತಿಂದೆ, ಜೇನುತುಪ್ಪ ಸವಿದೆ, ಹೇಗಿತ್ತಯ್ಯ? ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಂದ್ರೆ ಹೇಗಿತ್ತು? ಸಿಹಿ ಆಗಿತ್ತು. ಸಿಹಿ ಆಗಿತ್ತು ಅಂದ್ರೆ ಹೇಗಿತ್ತು? ಹೇಗ್ರೆ ಹೇಳೋದು? ಹಾಲು ಸಿಹಿ ಅಲ್ಲ, ಹಾಲು ಸಿಹಿ ಅಂತಿ, ದ್ರಾಕ್ಷಿಯೂ ಸಿಹಿ ಅಂತಿ, ಜೇನುತುಪ್ಪವೂ ಸಿಹಿ ಆಗಿತ್ತು ಅಂತಿ. ಅದು ಏನು ವ್ಯತ್ಯಾಸ ಇರಲಿಲ್ಲ, ಏನು ಇತ್ತು? ಮತ್ತೆ ಹೇಗೆ ಜೇನುತುಪ್ಪದ ಸಿಹಿ ಹೇಗಿತ್ತು ನೋಡೋ ಹೇಳ್ರಿ? ಜೇನುತುಪ್ಪದ ಸಿಹಿ ಆಗಿತ್ತು, ಹಾಲಿನ ಸಿಹಿ ಆಗಿತ್ತು, ದ್ರಾಕ್ಷಿಯ ಸಿಹಿ ಆಗಿತ್ತು. ಅದು ಒಂಥರ ಆಯ್ತು. ಒಂಥರ ಅಂದ್ರೆ ಯಾವ ತರ? ಏನ್ ಹೇಳಬೇಕು? ನೀವು ಎಷ್ಟು ಶಬ್ದಗಳಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು, ಕೊನೆಗೂ ಅಲ್ಲಯ್ಯ ನೀನು ಒಂಚೂರು ತಿಂದು ನೋಡಿ, ನನಗೆ ಯಾಕೆ ಉಪದ್ರ ಕೊಡ್ತೀನಿ? ನೀನೇ ಬಾಯಿ ಹಾಕೊಂಡ್ರೆ ಗೊತ್ತಾಗಲ್ಲ. ಅನ್ಲೆಸ್ ಯು ಎಕ್ಸ್ಪೀರಿಯನ್ಸ್ ಇಟ್, ವರ್ಡ್ಸ್ ಕೆನಾಟ್ ಎಕ್ಸ್ಪ್ಲೈನ್ ಇಟ್. ಶಬ್ದಗಳ ಮೂಲಕ ನಮ್ಗೆ ಯಾವ ಅನುಭವವನ್ನು ಹೇಳಲಿಕ್ಕೆ ಆಗುದಿಲ್ಲ, ದೇವರ ಬಗ್ಗೆ ಹೇಳಲಿಕ್ಕೆ ಆಗತ್ತೇನು? ಲೋಕ ನಾವು ಉಂಡದ್ದನ್ನ ತಿಂದದ್ದನ್ನ ಇನ್ನೊಬ್ಬರಿಗೆ ಶಬ್ದದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಶಬ್ದದ ಸ್ವಭಾವವೇ ಅದು, ನಮಗೆ ಗೊತ್ತಿದ್ದದ್ದನ್ನ ಅದು ನೆನಪಿಸಿಕೊಡ್ತದೆ, ಗೊತ್ತಿಲ್ಲದೇ ಇದ್ದದ್ದನ್ನು ತಿಳಿಸುವುದೇ ಇಲ್ಲ ಭಾಷೆ. ಯಾರಿಗೆ ಕೌ ಅಂದ್ರೆ ದನ ಅಂತ ಗೊತ್ತಿಲ್ಲೋ ಅವನಿಗೆ ಕೌ ಅಂತ ಹೇಳಿದ್ರೆ ಏನು ಅರ್ಥ ಇಲ್ಲ. ಹಾಗೆ ಈ ಇದರ ರುಚಿ ಏನು ಅಂತ ಗೊತ್ತಿದ್ದವನಿಗೆ ಹಾಲಿನ ರುಚಿ ಅಂದ್ರೆ ಅರ್ಥ ಆಗ್ತದೆ, ಇಲ್ಲದಿದ್ರೆ ಹಾಲಿನ ರುಚಿ ಅಂದ್ರೆ ಎಂಥದ್ದು ಅಂತಾನೆ. ಶಬ್ದ ನಮಗೆ ಗೊತ್ತಿಲ್ಲದೆ ಇದ್ದದ್ದನ್ನ ತಿಳಿಸುವುದಿಲ್ಲ, ಗೊತ್ತಿದ್ದದ್ದನ್ನ ಮಾತ್ರ ನೆನಪಿಸುತ್ತದೆ. ಬಹಳ ಜನಕ್ಕೆ ಭಾಷೆಯಿಂದ ಏನು ಬೇಕಾದ್ರೂ ಮಾಡಬಹುದು. ಭಾಷೆಗೆ ಒಂದು ಲಿಮಿಟೇಷನ್ ಇದೆ, ನಮಗೆ ಗೊತ್ತಿಲ್ಲದೆ ಇದ್ದದ್ದನ್ನ ಅದು ತಿಳಿಸುವುದೇ ಇಲ್ಲ. ದನವನ್ನ ನೋಡಿ ಇದಕ್ಕೆ ದನ ಅಂತ ಹೆಸರು ಅಂತ ದೊಡ್ಡವರು ಹೇಳುವುದನ್ನು ನೋಡಿ ಮಗು ಆ ರೂಪವನ್ನು ಆ ಶಬ್ದಕ್ಕೂ ಇರತಕ್ಕ ಸಂಬಂಧವನ್ನು ಗ್ರಹಿಸುತ್ತೆ. ಆಮೇಲೆ ದನ ಅಂತ ಹೇಳಿದ ಕೂಡಲೇ ಆ ಪ್ರಾಣಿಯ ನೆನಪಾಗತ್ತೆ. ಇಷ್ಟೇ ಭಾಷೆ ಮಾಡುದು. ದನವನ್ನೇ ನೋಡದವನಿಗೆ ನೋಡಿದ್ರು ಅದಕ್ಕೆ ದನ ಅಂತ ಅನ್ನೋ ಹೆಸರು ಒಂದು ಗೊತ್ತಿಲ್ಲದಿದ್ದರೆ ನೀವು ಸಾವಿರ ಸರ್ತಿ ದನ 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 ಅಂದ್ರೆ ಏನೂ ಗೊತ್ತಾಗೋದಿಲ್ಲ. ಅದರಿಂದ ಭಾಷೆ ಗೊತ್ತಿಲ್ಲದೆ ಇದ್ದದ್ದನ್ನ ಗೊತ್ತುಪಡಿಸುವುದಿಲ್ಲ, ಗೊತ್ತಿರುವುದನ್ನ ನೆನಪಿಸುತ್ತದೆ. ಅಥವಾ ಇನ್ನೊಂದು ರೀತಿ ಅಂತ ಹೇಳುವುದಾದ್ರೆ ಭಾಷೆ ಅದಕ್ಕೆ ಪಾಸಿಟಿವ್ ಆಗಿ ಹೇಳಲಿಕ್ಕೆ ಬರುವುದಿಲ್ಲ. ಭಾಷೆ ನೆಗೆಟಿವ್ ಆಗಿ ಯಾವುದನ್ನು ಪರಿಚಯಿಸಬಹುದು? ಪಾಸಿಟಿವ್ ಇಂಟರ್ಪ್ರಿಟೇಷನ್ ಥ್ರೂ ಲ್ಯಾಂಗ್ವೇಜ್ ಈಸ್ ನಾಟ್ ಪಾಸಿಬಲ್. ಯಾಕೆಂದ್ರೆ ಈಗ ಹಾಲು ಹೇಗಿದೆ ಅಂತ ಕೇಳಿದಾಗ ಹಾಲಿನ ರುಚಿ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೇನು ಹೇಳ್ಬೋದು? ನೀವು ಮೊಸರು ತಿಂದಿದ್ದೀರಾ? ಹೌದು, ಅದರ ಹಾಗೆ ಇಲ್ಲ. ಆಮೇಲೆ ಕಾಫಿ ಕುಡಿದಿದ್ದೀರಾ? ಕಾಫಿ ಹಾಗಲ್ಲ ಹಾಲು. ಟೀ ಕುಡಿದಿದ್ದರು ಅದರ ಹಾಗೂ ಯಾವುದರ ಹಾಗೆ ಅಲ್ಲ ಅಂತ ಹೇಳ್ಬೋದು. ಯಾವ್ದರ ಹಾಗೆ ಹೌದು ಅಂತ ಹೇಳಿಕ್ ಬರುವುದಿಲ್ಲ. ಅದರಿಂದ ಭಾಷೆಯ ಮೂಲಕ ಅಲ್ಲ ಅಂತ ಹೇಳಬಹುದು, ಹೌದು ಅಂತ ಹೇಳಲಿಕ್ ಬರುವುದಿಲ್ಲ. ಆದ್ದರಿಂದಲೇ ಹಿಂದಿನ ಋಷಿಗಳು ಏನು ಮಾಡಿದರು ಭಗವಂತನ ಬಗ್ಗೆ? ನೇತಿ ನೇತಿ ಆತ್ಮ ಅಗೃಹ್ಯ ನಹಿ ಗೃಹ್ಯತೆ. ದೇವರ ಬಗ್ಗೆ ಹೇಳ್ರಿ ಅಂದ್ರೆ ದೇವರು ಹೇಗಿದ್ದಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲಪ್ಪ. ಹೇಗಿಲ್ಲ ಅಂತ ಬೇಕಾದ್ರೆ ಹೇಳ್ತೇವೆ, ಯಾಕಂದ್ರೆ ನಿಮಗೆ ಯಾವ್ದು ಗೊತ್ತಿದೆ ಹಾಗಿಲ್ಲ ಅದು ಹೇಳ್ಬೋದು. ಹೇಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ನಿಮಗೆ ಗೊತ್ತಾಗಬೇಕದು. ಆದ್ರಿಂದ ನಿಮಗೆ ಗೊತ್ತಿಲ್ಲದೆ ಇದ್ದದ್ದನ್ನು ಹೇಗಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಿಮಗೆ ಗೊತ್ತಿದೆಯಲ್ಲೋ ಎಲ್ಲ, ಹಾಗೆ ಇಲ್ಲ. ಇದೇ ಓಂಕಾರ. ಓಂ ಅಂತಾರೆ, ಆ ಊ ಮ ಆ ಅಂದ್ರೆ ಏನು? ಆ ಅಂದ್ರೆ ಅಲ್ಲ. ಮೊದಲು ನೆಗೆಟಿವ್ ಆಗಿ ಭಾಷೆಯ ಮೂಲಕ ಪರಿಚಯಿಸುವಾಗ ಎಷ್ಟು ಎಚ್ಚರದಿಂದ ಹಿಂದಿನ ದೇವರ ಬಗ್ಗೆ ಏನ್ ಹೇಳಿದ್ರು? ಆ ಅಂದ್ರು. ಆ ಅಂದ್ರೆ ಸಂಸ್ಕೃತದಲ್ಲಿ ಆ ಅಂದ್ರೆ
ಕನ್ನಡದಲ್ಲಿ ಅಲ್ಲ ಅನ್ನೋದಕ್ಕೆ ಏನರ್ಥವೋ ಅಥವಾ ಇಂಗ್ಲಿಷ್ನಲ್ಲಿ ನೋ ಅನ್ನೋದಕ್ಕೆ ಏನರ್ಥವೋ ಅದೇ ಅರ್ಥ. ಅದು ನೀನು ತಿಳ್ಕೊಂಡ ಯಾವುದೂ ಅಲ್ಲ, ಇದು ಅಲ್ಲ, ಅದು ಅಲ್ಲ, ಇದು ಅಲ್ಲ, ಎದೂ ಅಲ್ಲ, ಮತ್ತೆ ನೀನು ತಿಳ್ಕೊಂಡ ಯಾವುದೂ ಅಲ್ಲ. ಮತ್ತೆ ಯಾಕೆ ಅದಲ್ಲ ಅಂದ್ರೆ ಅದು ಊ ಅಂದ್ರೆ ಉತ್ತಮ, ಇದು ನೀನು ತಿಳ್ಕೊಂಡದಕ್ಕಿಂತ ಎಲ್ಲಕ್ಕಿಂತಲೂ ಉತ್ತಮವಾದದ್ದು, ನೀನು ತಿಳಿಯಲಾಗದಷ್ಟು ದೊಡ್ಡ ಸಂಗತಿ ಅದು. ಒಂದು ಎರಡನೇ ನೆಗೆಟಿವ್, ಅದು ನೀನು ತಿಳಿದದ್ದು ಯಾವುದೂ ಅಲ್ಲ ಮತ್ತು ನೀನು ತಿಳಿಯಲಾಗದಷ್ಟು ದೊಡ್ಡದು ಅದು. ಹಾಗಾದ್ರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುದು ಯಾಕೆ? ತಿಳಿದದ್ದು ಅಲ್ಲ, ತಿಳಿಯಲಿಕ್ಕೆ ಆಗುವಂಥದ್ದು ಅಲ್ಲ ಅಂದ್ಮೇಲೆ ಸುಮ್ಮನೆ ಯಾಕೆ ತಲೆ ಕೆಡಿಸಿಕೊಳ್ಬೇಕು? ವೇಸ್ಟ್ ಆಫ್ ಟೈಮ್ ಅಂದ್ರೆ ಕೊನೆಗೆ ಪಾಸಿಟಿವ್ ಬಂದು ನೋಡಿ, ಆ ಊ ದನ್ ಮಾ ಅಂದ್ರು. ಮಾ ಅಂದ್ರೆ ಮಾ ಇಷ್ಟು ನೋ, ನೀನು ಅದನ್ನ ತಿಳಿಯಲಾಗದಷ್ಟು ದೊಡ್ಡದು ಆದರೂ ಅದನ್ನ ತಿಳಿಯಬಹುದು. ಅದೇ ಹಾಗೆ ತಿಳಿಯಲಾಗದಷ್ಟು ದೊಡ್ಡದು ಅಂತೀರಿ, ತಿಳಿಯಬಹುದು ಅಂತೀರಿ. ಇದು ಲೋಕದಲ್ಲಿ ಹಾಗೆ. ನಾವು ತೂರಿ ಹೋಗ್ತೇವೆ, ಬದ್ರಿ ಕೇದಾರ ಎಲ್ಲ ನೋಡ್ಕೊಂಡು ಬಂದೆವು. ಹಿಮಾಲಯವನ್ನು ನೋಡಿದ್ರ? ಓ ಹಿಮಾಲಯವನ್ನು ನೋಡಿದೆವು. ಎಷ್ಟು ನೋಡಿದ್ದು ನಾವು ಹಿಮಾಲಯವನ್ನ? ಹಿಮಾಲಯದ ಒಂದು ಮೂಲೆಯಲ್ಲಿ ಬಸ್ ಹೋಗುವಷ್ಟು ಜಾಗದಲ್ಲಿ ಕಣ್ಣಾಡಿಸಿದೆವು. ನಾವು ನೋಡದೆ ಇದ್ದ ಹಿಮಾಲಯ ಎಷ್ಟು ಭಯಾನಕ ಅದು. ನಾವು ನಾಟ್ ಈವನ್ 1%, 0.00001% ಹಿಮಾಲಯವನ್ನು ನೋಡಿ ನಾವು ಊರಿ ಬಂದು ಹೇಳ್ತೇವೆ ನಾವು ಹಿಮಾಲಯ ಬರೋದ ನೋಡಿದೆವು ಅಂತ. ಏನು ನೋಡಿದ್ದು? ನೋಡದೆ ಇದ್ದದ್ದು ಎಷ್ಟು? ಹಾಗೆ ನೀನು ಭಗವಂತನ ಬಗ್ಗೆ ಹಿಮಾಲಯ ಪರ್ವತದ ಹಾಗೆ ಅದು, ನೀನು ಕಂಡರೂ ಕಾಣುವುದಿಲ್ಲ, ಅದನ್ನು ಪೂರ್ತಿ ತಿಳಿಯುವ ಸಾಧ್ಯ ಇಲ್ಲ. ಆದರೂ ಏನೋ ಭಗವಂತನ ಬಗ್ಗೆ 0.00001 ಇನ್ನೂ ಎಷ್ಟು ಸೊನ್ನೆ ಬೇಕಾದ್ರೆ ಸೇರಿಸಿಕೊಳ್ಳಿ, ಅಷ್ಟು ತಿಳಿಯಬಹುದು. ಮತ್ತೆ ಅದು ತಿಳಿಯಲು ಸಾಧ್ಯ ಇಲ್ಲ ಅಂದ್ರೆ ಪೂರ್ತಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಿಮಾಲಯ ಪರ್ವತ ಹಾಗೆ. ಆದ್ರೆ ಹಿಮಾಲಯ ಪರ್ವತವನ್ನು ಕಣ್ಣು ಹಾಯಿಸಿ ಒಂದು ಶಿಖರವನ್ನಾದರೂ ನೋಡಿ ಸಂತೋಷ ಪಡೋದಕ್ಕೆ ಏನಾದರೂ ತೊಂದರೆ ಉಂಟು? ಅದರಿಂದ ನೀನು ಪೂರ್ತಿ ತಿಳಿಯಕ್ಕೆ ಅಂತ ಪ್ರಯತ್ನ ಮಾಡಬೇಡ. ತಿಳಿಯಲಿಕ್ಕೆ ಆಗುವುದಿಲ್ಲ ಅಂತ ಸುಮ್ಮನೆ ಕೊಡಬೇಡ. ಎಷ್ಟು ತಿಳಿಯುತ್ತೋ ಅಷ್ಟು ತಿಳಿ. ಇದನ್ನೇ ಬಹಳ ಸುಂದರವಾಗಿ ಉಪನಿಷತ್ನಲ್ಲಿ ಹೇಳಿದರು. ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಮ ವಿಜಾನತಾಂ. ಇವೆಲ್ಲ ಮಾತುಗಳು ಪ್ರಾಯ ಪ್ರಪಂಚದ ಯಾವ ಭಾಷೆಯಲ್ಲಿ ಇಷ್ಟು ಸುಂದರವಾಗಿ ಹೇಳಲಿಕ್ಕೆ ಆಗುವುದಿಲ್ಲೋ ಅಂತ ನನಗೆ ಸಂದೇಹ ಆಗುತ್ತೆ. ಒಮ್ಮೊಮ್ಮೆ ಏನ್ ಹೇಳ್ತಾರೆ ಅಂದ್ರೆ, ತಿಳಿದವರು ಯಾರು ಅಂತ. ಅವ್ರು ಏನು ಹೇಳ್ತುಂಟ, ಯಾರಿಗೆ ತಿಳಿದಿಲ್ಲವೋ ಅವರು ತಿಳಿದವರು, ಯಾರಿಗೆ ತಿಳಿದಿದೆಯೋ ಅವರು ದಡ್ಡರು. ಅವಿಜ್ಞಾತಂ ವಿಜಾನತಾಂ, ತಿಳಿದವರಿಗೆ ತಿಳಿದಿಲ್ಲ. ವಿಜ್ಞಾತಂ ಅವಿಜಾನತಾಂ, ತಿಳಿಯದವರಿಗೆ ತಿಳಿದಿದೆ. ಏನ್ ಹೀಗಂದ್ರೆ? ಇದು ಪ್ರಾಯ ವೇದಾಂತ ಅಂದ್ರೆ ಹೀಗೆ ಪರಸ್ಪರ ಕಾಂಟ್ರಡಿಕ್ಟರಿ ಆಗಿ ಮಾತಾಡಿ ಯಾರಿಗೂ ಏನು ಅರ್ಥ ಆಗದ ಹಾಗೆ ಮಾತಾಡಿ ಭೇಷ ಅನಿಸಿಕೊಳ್ಳೋದಕ್ಕೆ ವೇದಾಂತ ಅಂತ ಹೆಸರೇನು? ಹೀಗೆ ಹೇಳ್ಬಿಟ್ರೆ ಆಗೋಯ್ತೇನು? ತಿಳಿಯದವರಿಗೆ ತಿಳಿದಿದೆ, ತಿಳಿದವರಿಗೆ ತಿಳಿದಿಲ್ಲ ಅಂತ. ಯಾರಿಗೆ ತಿಳಿದವರಿಗೆ ಅವಿಜ್ಞಾತಂ ವಿಜಾನತಾಂ, ತಿಳಿದವರಿಗೆ ಏನೂ ತಿಳಿದಿಲ್ಲ. ತಿಳಿದವರು ಅಂದ್ರೆ ನಾನು ತಿಳಿದವನು ಅಂತ ಈಗೋ ಬೆಳೆಸಿಕೊಂಡವರು, ನನಗೆಲ್ಲ ತಿಳಿದಿದೆ, ನನ್ನಂತಹ ವಿದ್ವಾಂಸ ಯಾರಿದ್ದಾನ್ರಿ ಅಂತ ಅಂತಾರಲ್ಲ, ಅವನತ್ರ ನಿಜವಾಗಿ ನೀವು ಉಪನ್ಯಾಸ ಏರ್ಪಡಿಸಬೇಡಿ, ಯಾಕಂದ್ರೆ ಅವರಿಗೇನೋ ಗೊತ್ತಿರೋದಿಲ್ಲ. ನನ್ನಂಥವನು, ನನ್ನಂತಹ ವಿದ್ವಾಂಸ ಇಲ್ಲ, ನಾನು ಮಹಾಜ್ಞಾನಿ ಅಂತ ತಿಳ್ಕೊಂಡವನಿಗೆ ಪ್ರಪಂಚವನ್ನ ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ ಅನ್ನೋ ಸಿಂಪಲ್ ಫ್ಯಾಕ್ಟೇ ಗೊತ್ತಿಲ್ಲ. ನನಗೆಲ್ಲ ಗೊತ್ತಿದೆ ಅಂತಾನೇವಾ? ಆದ್ರಿಂದ ಅವರಿಗೇನೂ ಗೊತ್ತಿಲ್ಲ. ತಿಳಿಯದವನಿಗೆ ಅಪ್ಪ ತುಂಬಾ ಓದಿರ್ತಾನೆ, ಆದ್ರೆ ನಮ್ಗೇನು ಗೊತ್ತಿಲ್ಲಪ್ಪ ಈ ಪ್ರಪಂಚದ ಮುಂದೆ ನಾವೇನು, ತನಗೆ ಏನೂ ಗೊತ್ತಿಲ್ಲ ಅಂತ ಏನು ಹೇಳ್ತಾನೆ, ಅವನಿಗೆ ತಿಳಿದಿದೆ ಅಂತ. ಯಾಕೆಂದ್ರೆ ಇಡೀ ಪ್ರಪಂಚವನ್ನು ನಾವು ತಿಳಿಯುವುದು ಸಾಧ್ಯ ಇಲ್ಲ ಅನ್ನುವ ಮೂಲಭೂತವಾದ ಸತ್ಯ ತಿಳಿದುಬಿಟ್ಟಿದೆ ಅವನಿಗೆ. ಆದ್ರಿಂದ ಹೀ ನೋಸ್, ಅವನಿಗೆ ಗೊತ್ತಿದೆ. ತಿಳಿಯದವನಿಗೆ ತಿಳಿದಿದೆ, ತಿಳಿದವನಿಗೆ ತಿಳಿದಿಲ್ಲ. ಇದು ಉಪನಿಷತ್ತನ್ನು ಹೇಳ್ತಕ್ಕಂಥ ಮಾತು. ನಮಗೆ ಗೊತ್ತಿಲ್ಲ ಅಂತ ಅನ್ನುವುದು ಗೊತ್ತಾಗುವುದೇ ನಿಜವಾದ ಜ್ಞಾನ. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ವಿಸ್ಡಮ್. ಸಾಮಾನ್ಯವಾಗಿ ಅದು ಗೊತ್ತಾಗದೇ ಇದ್ರೆ ನಮಗೆ ಯಾವುದು ಗೊತ್ತಿಲ್ಲದೇ ಇರುವುದು ಡಿಸ್ಕ್ವಾಲಿಫಿಕೇಶನ್ ಅಲ್ಲ, ಹೌದಾ? ಎಲ್ಲರಿಗೂ ಎಲ್ಲವೂ ಗೊತ್ತಿರುವುದೇ ಇಲ್ಲ, ನಾವೆಲ್ಲರೂ ಅಜ್ಞಾನಿಗಳೇ. ಆದರೆ ಒಂದಾದರೂ ಗೊತ್ತಿರಬೇಕು ಬಿಡು, ಗೊತ್ತಿಲ್ಲ ಅನ್ನೋದಾದ್ರೂ ಗೊತ್ತಿರಬೇಕು ಬಿಡು. ಬಹಳ ಜನಕ್ಕೆ ಅದೇ ಗೊತ್ತಿರುವುದಿಲ್ಲ, ಅವರು ಬೆಳೆಯೋದೇ ಇಲ್ಲ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅಂತ ಅನ್ನೋದು ಗೊತ್ತಾದ್ರೆ ಅದು ಗೊತ್ತಾಗಬೇಕು ಅನ್ನುವ ಇಚ್ಛೆ, ಅದನ್ನು ಗೊತ್ತಾಗುವುದಕ್ಕೋಸ್ಕರ ಯಾರ ಬಳಿಗೆ ಹೋಗಬೇಕು ಅವ್ರ ಹತ್ರ ಹೋಗ್ತೇವೆ. ನನಗೆ ಎಂತ ಗೊತ್ತಿಲ್ಲದೆ ಇರುವುದೇ ಅಂತ ಉಂಟು, ಯಾರಾದ್ರೂ ಏನು ಕೇಳಬೇಕು ಅಂತ ಕೂತ್ರೆ ಅವನು ಬೆಳೆಯೋದೇ ಇಲ್ಲ. ಅದ್ನ ಬೆಳವಣಿಗೆಯ ಮೊದಲ ಮೆಟ್ಟಲು ನನಗೆ ಗೊತ್ತಿಲ್ಲ ಅನ್ನುವುದು ಗೊತ್ತಾಗುವುದು. ಇದೊಂದು ತಮಾಷೆ ಅಂದ್ರೆ ಇದು ಗೊತ್ತಿದೆ ನಮಗೆ. ಯಾವಾಗ ಪ್ರಾಚೀನರು ಹೇಳಿದ್ರು ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ, ಸ್ವಲ್ಪ ಯೋಚನೆ ಮಾಡು ನಿನಗೆ ಗೊತ್ತಿದೆ. ಅದು ಯಾವಾಗ ಅಂದ್ರೆ ನಿದ್ರೆಯಲ್ಲಿ ಗೊತ್ತಿದೆ ನೋಡಿ, ಎಚ್ಚರದಲ್ಲಿ ಗೊತ್ತಿಲ್ಲ. ಎಚ್ಚರದಲ್ಲಿ ಎದ್ದ ಕೂಡಲೇ ನನ್ನಷ್ಟು ವಿದ್ವಾಂಸ ಯಾರು, ನನ್ನಷ್ಟು ಬುದ್ಧಿವಂತ ಯಾರು ಅಂತ ಹಾರಾಡ್ತೇವೆ. ಎಚ್ಚರದಲ್ಲಿ ಎಚ್ಚರ ಇಲ್ಲ, ಎಚ್ಚರದಲ್ಲಿ ಎಚ್ಚರ ಇಲ್ಲದೆ ಬದುಕಿದೆವು. ಕನಸಿನಲ್ಲಿಯೂ ಎಚ್ಚರ ಇಲ್ಲ, ಏನೇನೋ ಕನಸು ಕಂಡೆವು, ಅತ್ತೆವು ಕೂಗಿದೆವು. ನಿದ್ರೆ ಬಂತು, ಮನುಷ್ಯ ಇಡೀ ಎಚ್ಚರದಲ್ಲಿ ಒದ್ದಾಡೋದು ಯಾಕೆ ಹೇಳಿ? ಕಷ್ಟಪಡೋದು, ಸುಖ ಪಡಬೇಕು ಅಂತ ಕಷ್ಟಪಡೋದು. ಇದು ಬಹಳ ತಮಾಷೆ. ಅವನು ಕಷ್ಟಪಡಬೇಕು ಅಂತ ಕಷ್ಟಪಡೋದು, ನಾನು ಜೀವನದಲ್ಲೆಲ್ಲ ಸುಖ ಪಡಬೇಕು ಅಂತ ಬೆಳಗಿನ ಸಂಜೆ ತನಕ ಕಷ್ಟಪಡೋದು.
ಇಚ್ಛೆ ಸುಖ ಪಡಬೇಕು ಅಂತ ಸುಖಕ್ಕಾಗಿ ಕಷ್ಟ ಪಡೋದು. ಆದ್ರಿಂದ ಅವನಿಗೆ ಕಷ್ಟವೂ ಸುಖ ಆಗೋದು. ಯಾಕಂದ್ರೆ ಈ ಕಷ್ಟಪಟ್ಟದ್ ಯಾಕೆ ಗೊತ್ತೋ? ಸುಖಕ್ಕೋಸ್ಕರ ಅಂತ. ಕಡೆಗೆ ಯಾರೋ ಸುಖ ಪಡೋದು, ಇವನು ಕಡೆ ತನಕ ಒದ್ದಾಡೋದು, ಅವನ ಮಕ್ಕಳು ಮೊಮ್ಮಕ್ಕಳು ಸುಖ ಪಡೋದು, ಏನು ಬೇಕಾದ್ರೆ ಆಗಲಿ ಸುಖಕ್ಕೋಸ್ಕರ ಕಷ್ಟ ಪಡ್ತೇನೆ ಅನ್ನೋದು ಅವರಿಗೆ ಒಂದು ಆನಂದ. ನಿಜವಾಗಿ ಸುಖ ಪಡೋದಲ್ಲ, ಬೆಳಗಿನ ಸಂಜೆ ತನಕ ಬೆವರು ಸುರಿಸಿ ದುಡಿತಾನೆ, ಕಷ್ಟಪಡ್ತಾನೆ. ಯಾಕೆಂದ್ರೆ ನಾಳೆ ಸುಖ ಸಿಗುತ್ತೆ ಅಂತ. ಈ ನಾಳೆ ಅನ್ನೋದು ಬರೋ ಮುಂಚೆ ಒಂದು ದಿವಸ ಅವನ ಕಥೆ ಮುಗಿಯುತ್ತೆ. ನಿಜವಾದ ಸುಖ ಎಚ್ಚರದಲ್ಲಿ ಇಲ್ಲ. ಎಷ್ಟು ಸುಖ ಪಟ್ಟರು ಸುಖದ ಬೆನ್ನ ಹಿಂದೆ ದುಃಖ ಇರುತ್ತದೆ. ಕನಸಿನಲ್ಲಿ ಹಾಗೆ ಒಳ್ಳೆ ಕನಸು ಕಂಡ್ರೆ ಖುಷಿ ಪಡ್ತೇವೆ, ಕೆಟ್ಟ ಕನಸು ಕಂಡ್ರೆ ಹೆದರ್ಕೊಂಡು ಅಳ್ತೇವೆ. ನಿದ್ರೆಯಲ್ಲಿ ಯಾರಿಗಾದ್ರೂ ದುಃಖ ಆದದ್ದುಂಟೋ? ಪ್ರಾಚೀನರ ಅಬ್ಸರ್ವೇಷನ್ ನೋಡಿ, ನಾವು ದಿನ ನಿದ್ರೆ ಅಗತ್ಯಕ್ಕಿಂತ ಹೆಚ್ಚು ನಿದ್ರೆ ಮಾಡ್ತೇವೆ, ಆದ್ರೆ ನಿದ್ರೆಯ ಬಗ್ಗೆ ಅಬ್ಸರ್ವೆ ಮಾಡಿಲ್ಲ. ಎಷ್ಟು ನಿದ್ರೆ ಮಾಡಬೇಕು ಅದಕ್ಕಿಂತ ಹೆಚ್ಚು ನಿದ್ರೆ ಮಾಡ್ತೇವೆ ನಾವು. ಆದ್ರೆ ನಿದ್ರೆ ಅಂದ್ರೆ ಏನು ಅಂತ ಒಂದು ಚೂರು ಯೋಚಿಸಲಿಲ್ಲ. ನಿದ್ರೆಯಲ್ಲಿ ದುಃಖ ಆದದ್ದುಂಟೋ ಯಾರಿಗಾದ್ರೂ? ಇಲ್ಲ, ಈ ತನಕ ದಾಖಲೆ ಇಲ್ಲ. ನಿದ್ರೆ ಬರಲಿಲ್ಲ ಅಂತ ದುಃಖ ಪಡುವವರು ಉಂಟು, ಅದಕ್ಕೋ ಸ್ಲೀಪಿಂಗ್ ಪಿಲ್ಸ್ ತಗೊಳ್ಳುವರು ಉಂಟು. ನಿದ್ರೆ ಬರುತ್ತೆ, ನಿದ್ರೆ ಬಾರದೆ ಇರುವಾಗ ಮಾತ್ರ ಕೊಡಿದ್ದು ಯಾರು ಕೇಳಿದ್ದಿಲ್ಲ. ನಿದ್ರೆಯಲ್ಲಿ ದುಃಖದ ಅನುಭವವೇ ಇಲ್ಲ, ಬರೇ ಬ್ಲಿಸ್. ಆನಂದವಾಗಿ ನಿನ್ನೆ ರಾತ್ರಿ ಮಲಗಿದ ಬೆಳಗಿನ ತನಕ ಆನಂದವಾಗಿ ನಿದ್ರೆ ಬಂತಯ್ಯ ಅಂತೇವೆ. ಆ ಆನಂದವಾಗಿ ನಿದ್ರೆ ಬಂತಲ್ಲ, ದುಃಖ ಇಲ್ಲದ ಆನಂದ ಯಾಕೆ ಬಂತು? ಎಚ್ಚರದಲ್ಲಿ ಇಲ್ಲದ ಆನಂದ, ಕೇವಲ ಆನಂದ, ಪ್ಯೂರ್ ಬ್ಲಿಸ್, ಮಿಯರ್ ಬ್ಲಿಸ್. ಇಟ್ ಈಸ್ ಪಾಸಿಬಲ್ ಇನ್ ಡ್ರೀಮ್, ಇನ್ ಡೀಪ್ ಸ್ಲೀಪ್. ಯಾಕೆ ಎಚ್ಚರದಲ್ಲಿ ಯಾಕೆ ದುಃಖ ಬಂತು? ಇದನ್ನೇ ಅನಲೈಸ್ ಮಾಡಿದ್ರು. ನಿದ್ರೆಯ ಬಗ್ಗೆ ಯೋಚನೆ ಮಾಡೋಣ, ನಿದ್ರೆ ಮಾಡೋದಕ್ಕಿಂತ ನಿದ್ರೆ ಬಗ್ಗೆ ಯೋಚನೆ ಮಾಡೋಣ. ಏನು ಇದೆ ನಿದ್ರೆಯಲ್ಲಿ? ನಿದ್ರೆಯಲ್ಲಿ ಒಂದು ವಿಷಯ ಏನು ಅಂದ್ರೆ, ದುಃಖ ಆಗಲಿಲ್ಲ ಯಾಕೆ? ನಿದ್ರೆಯಲ್ಲಿ ಏನು ಗೊತ್ತಿದೆ ಏನು ಗೊತ್ತಿಲ್ಲ? ನಿದ್ರೆಯಲ್ಲಿ ನಾನು ಅನ್ನೋದು ಗೊತ್ತಿದೆ. ಬೆಳಗಾತ ಎದ್ದಾಗ ನಿನ್ನೆ ರಾತ್ರಿಯಿಂದ ಬೆಳಗಿನ ತನಕ ನಾನು ಆನಂದವಾಗಿ ನಿದ್ರಿಸಿದೆ ಅಂತಾನೆ ನಾನು. So, continuation of the awareness of self is there. ನಾನು ಇಲ್ಲದೆ ಯಾರ್ಯಾರು ಬೆಳಗಾತ ಎದ್ದು ನಿನ್ನೆ ಮಲಗಿದ್ದ್ಯಾರೋ, ಇವತ್ತು ಬೆಳಗಾತ ಎದ್ದದ್ಯಾರೋ, ನಾನೇ ತಾನೇ ಅಂತ ಯಾರು ಸಂಶಯ ಬರೋದೇ ಇಲ್ಲ. ನಾನು ಅನ್ನೋದು ನಿದ್ರೆಯಲ್ಲಿಯೂ ಜಾಗೃತವಾಗಿದೆ. ಎರಡನೇದು, ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗಿನ ತನಕ ಟೈಮ್ ಈಸ್ ಬೀಯಿಂಗ್ ಕೌಂಟೆಡ್ ವಿದ್ ಇನ್. ಯಾರಿಗೂ ಒಳಗಿನ ಗಡಿಯಾರ ಕೆಲಸ ಮಾಡ್ತಾ ಇರ್ತದೆ, ನಿಮ್ಗೆ ಗೊತ್ತಿರಬಹುದು ಸಾಮಾನ್ಯ. ಈಗ ಅದು ಅಭ್ಯಾಸ ತಪ್ಪಿ ಹೋಗಿದೆ. ಹಿಂದೆ ಎಲ್ಲ ಬೆಳಗಾತ 4 ಗಂಟೆಗೆ ಹೇಳಬೇಕಾಗಿದ್ರೆ ಬೆಳಗಾತ 4 ಗಂಟೆಗೆ ಹೇಳಬೇಕು ಅಂತ ಆಟೋ ಸಜೆಷನ್ ಕೊಟ್ಟರೆ ಸರಿ, 4 ಗಂಟೆಗೆ 5 ನಿಮಿಷ ಇರುವ ಎಚ್ಚರ ಆಗ್ತಿತ್ತು. ಮನಸ್ಸು ಘಟೆ ಅದು ಒಳಗಿನ ಗಡಿಯಾರವನ್ನು ಲೆಕ್ಕ ಮಾಡಿ ಎಬ್ಬಿಸಿಬಿಡ್ತಿತ್ತು. ಅದು ಈಗ ಎಬ್ಬಿಸೋದಿಲ್ಲ, ಯಾಕೆಂದ್ರೆ ನಿನ್ನ ಹತ್ರ ಅಲಾರಂ ಇಲ್ವಾ ಮಗನೇ, ಬೇಕಾದ್ರೆ ಅದನ್ನ ಇಟ್ಟು. ಇನ್ನು ಹೊರಗಿನ ಇನ್ಸ್ಟ್ರೂಮೆಂಟ್ ಉಪಯೋಗ ಮಾಡಿದ ಕೂಡಲೇ ಒಳಗಿನ ಇನ್ಸ್ಟ್ರೂಮೆಂಟ್ ಕೆಲಸ ಮಾಡೋದನ್ನು ನಿಲ್ಲಿಸ್ತವೆ. ಹಿಂದೆ ಮೆಮೊರಿ ಶೆಲ್ ಜಾಗೃತವಾಗಿತ್ತು, ಟೆಕ್ಸ್ಟ್ ಬುಕ್ ಹಿಡಿದು ಪಾಠ ಹೇಳ್ತಿರ್ಲಿಲ್ಲ. ಮಕ್ಕಳು ಟೆಕ್ಸ್ಟ್ ಬುಕ್ ಹಿಡಿದು ಓದಬಾರದು, ಉಪಾಧ್ಯಾಯರು ಟೆಕ್ಸ್ಟ್ ಬುಕ್ ಹಿಡಿದು ಪಾಠ ಹೇಳಬಾರದು, ಒಬ್ಬ ಉಪನ್ಯಾಸ ಮಾಡತಕ್ಕ ಶ್ಲೋಕದ ಪುಸ್ತಕ ಹಿಡ್ಕೊಂಡು ಓದಬಾರದು. ಅದು ಪುಸ್ತಕದಲ್ಲಿ ಇದ್ದದ್ದು ವಿದ್ಯೆ ಅಲ್ಲ, ಮಸ್ತಕದಲ್ಲಿ ಇದ್ದದ್ದು ವಿದ್ಯೆ. ನಿಮ್ಮ ತಲೆಯಲ್ಲಿ ಎಷ್ಟಿದೆಯೋ ಅಷ್ಟು ನಿಮ್ಮ ವಿದ್ಯೆ. ಪುಸ್ತಕದ ನಮಗೇನು ಕಾಪಿರೈಟು? ಯಾರು ಓದಬಹುದು ಅದಕ್ಕೆ? ಹಾಗಾಗಿ ನೆನಪಿನಲ್ಲಿ ಎಷ್ಟು ಉಳಿತೋ ನನ್ನ ತಲೆಯಲ್ಲಿ ಅದು ನನ್ನ ವಿದ್ಯೆ. ಪುಸ್ತಕ ಹಿಡ್ಕೊಂಡು ನಾನು ಹೇಳಿದೆ ಅಂದ್ರೆ ಅದು ನನಗೇನು ಕಾಪಿರೈಟ್? ನೀವು ನಾನು ಯಾಕೆ ಪುಸ್ತಕ ಹಿಡ್ಕೊಂಡು ಹೇಳ್ಬೇಕು? ನೀವು ಮನೆ ಹೋಗಿ ಪುಸ್ತಕ ತಗೊಂಡು ಓದಬಾರದ? ಹಾಗಾದ್ರೆ ನೆನಪು ಶಕ್ತಿ ಹಿಂದೆ ಇಷ್ಟು ಜಾಗೃತವಾಗಿತ್ತು, ಯಾವಾಗ ಹೋಯ್ತು? ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಯಿತು, ಆಮೇಲೆ ಒಂದೊಂದು ಕೆಜಿ ನೋಟ್ ಬುಕ್ಗಳು ಹೊತ್ತುಕೊಂಡು ಹೋಗಬೇಕಾಯ್ತು ಶಾಲೆಗೆ, ಎಲ್ಲ ಬರ್ಕೊಳ್ಳೋದು. ಆಮೇಲೆ ಮನಸ್ಸು ನೆನಪಿಟ್ಟುಕೊಂಡ್ರೆ ನಾನು ಯಾಕೆ ನೆನಪಿಟ್ಕೋಬೇಕು? ನೀನು ನೋಟ್ಸ್ ಬರ್ಕೊಂಡಿಲ್ವಾ? ಓದು. ನೀವು ನಾವು ಹೊರಗಿನ ಸಾಧನಗಳನ್ನು ಎಷ್ಟು ಬಳಸಿದೆವೋ ಅಷ್ಟು ಇನ್ನರ್ ಪವರ್ ಅನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಡಾಕ್ಟರ್ ಅಲೆಸಿಸ್ ಕಾರಲ್ ಒಂದು ಮಾತು ಹೇಳ್ತಾರೆ, ಕಾಡಿನ ಪ್ರಾಣಿಗಳಿಗೆ ಅವುಗಳಿಗೆ ಯಾರು ಮನೆ ಕಟ್ಟಿಕೊಟ್ಟದ್ದಿಲ್ಲ, ಏನಿಲ್ಲ, ಮಳೆಗಾಲದಲ್ಲೂ ನೆನಕೊಂಡು ಓಡಾಡ್ತಾ ಇರ್ತವೆ. ಯಾವತ್ತಾದರೂ ನೆಗಡಿ ಆದದ್ದು ಉಂಟು ಅವುಗಳಿಗೆ? ನೆಗಡಿ ಆಗ ಡಾಕ್ಟರ್ ಹತ್ರ ಬಂದದ್ದುಂಟು? ಅದೇ ನಾವು ಊರಿನಲ್ಲಿ ಮನೆಯಲ್ಲಿ ಸಾಕಿದ್ರೆ ದಿನಗಳು ನೆಗಡಿ ಆಗುತ್ತೆ, ನಮ್ಮ ಸಹವಾಸ. ಅದಕ್ಕೆ ವೈದ್ಯರು, ವೈದ್ಯ ಪಶುಗಳು, ಪಶು ವೈದ್ಯರು ಎಲ್ಲ ಬೇಕಾಗತ್ತೆ. ಆದರೆ ಕಾಡಿನ ಪ್ರಾಣಿಗಳಿಗೆ ಡಾಕ್ಟರ್ ಹತ್ರ ಹೋಗೋ ಅಗತ್ಯವಿಲ್ಲ, ಯಾಕಂದ್ರೆ ಕಾಯಿಲೆ ಬರೋದಿಲ್ಲ. ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ, ನಮ್ಮ ದೇಹದಲ್ಲಿ ಶೀತ ಉಷ್ಣ ಎಲ್ಲವನ್ನು ನಿರೋಧ ಮಾಡತಕ್ಕಂತ ಆಂಟಿಬಾಡಿ ಸಹಜವಾಗಿ ಇದೆ, ಪ್ರಾಕೃತಿಕವಾಗಿದೆ. ಪ್ರಕೃತಿಯಲ್ಲಿ ಏನೆಲ್ಲ ಇದೆ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ತಕ್ಕ ಶಕ್ತಿ ಬಾಡಿಯಲ್ಲಿದೆ. ನೀವು ಚಿಕ್ಕಂದಿನಿಂದ ಮಳೆಯಲ್ಲಿ ನೆನೆದು ಓಡಾಡಿದರೆ ಖಂಡಿತ ನೆಗಡಿ ಆಗ್ತಿರ್ಲಿಲ್ಲ. ಯಾವ ದಿವಸ ಕೊಡೆ ಹಿಡಿದಿರೋ ಆವತ್ತು ನೆಗಡಿ ಪ್ರಾರಂಭ ಆಯಿತು. ಯಾಕಂದ್ರೆ ಎಕ್ಸ್ಟರ್ನಲ್ ಆದ ಒಂದು ಸಾಧನ ಬಂತಲ್ಲ, ಒಳಗಿನಿಂದ ಇದ್ದ ಆಂಟಿಬಾಡಿ ಹೊರಟು ಹೋಯ್ತು. ಹಾಗೆ ಒಳಗೆ ಇರುವ ಮನುಷ್ಯನ ದೇಹದೊಳಗಿರುವ ಸಹಜ ಶಕ್ತಿಗಳನ್ನು ಕಳ್ಕೊಂಡು ಅಸಹಜವಾದ ಬಾಹ್ಯ ಶಕ್ತಿಗಳನ್ನು ನಾವು ಅವಲಂಬಿಸಿ ಯಾವಾಗ ಬದುಕಲಿಕ್ಕೆ ತೊಡಗಿದೆವೋ ನಮ್ಮ ಇನ್ನರ್ ಪವರ್ಸ್ ಎಲ್ಲ ಹೊರಟು ಹೋಯ್ತು. ಹೀಗೆ ಸ್ಮರಣೆ ಅನ್ನುವಂಥದ್ದನ್ನ ಕಳ್ಕೊಂಡದ್ರಿಂದ ನಾವು ಮತ್ತೆ ಪುಸ್ತಕ ಹಿಡಿದು ನೋಡಬೇಕಾದ್ದು, ನೋಟ್ ಬುಕ್ ಬರ್ಕೊಳ್ಳೋದು, ಪೇಟೆ ಹೋಗುವಾಗ ಏನೇನು ಸಾಮಾನು ತರಬೇಕು ಅಂತ ಚೀಟಿ ಬರ್ಕೊಂಡು, ಕಡೆ ಚೀಟಿ ತಂದದ್ದೇ ಮರೆತು ಹೋಗೋದು, ಬಂದದ್ದೇ ಚೀಟಿ ತಂದದ್ದು ನೆನಪಾಗುದು. ಹಾಗೆ ಬರ್ಕೊಂಡು ಬಂದಿದ್ದಾನೆ, ಚೀಟಿಯಲ್ಲಿದೆ, ಚೀಟಿ ಕಿಸೆಯಲ್ಲಿ ಹಾಕೊಂಡಿದ್ದೇನೆ ಅನ್ನೋದೇ ಮರೆತು ಹೋದ್ರೆ, ಅಂದ್ರೆ ಯಾವುದೋ ಒಂದು ನಮ್ಮ ಬುದ್ಧಿಯನ್ನು ನಾವು ಅವಲಂಬನೆ ಮಾಡದೇ ಇದ್ದರೆ ಬರೇ ಹೊರಗಿನ ಸಾಧನಗಳಿಂದ ಮನುಷ್ಯ ಎಷ್ಟು ದೂರಕ್ಕೆ ಹೋದ. ಹೀಗೆ
ಪ್ರಾಚೀನರು ನಮ್ಮ ಅಂತಃಶಕ್ತಿಯ ಕಡೆಗೆ ನಮ್ಮನ್ನು ಹೊರಳಿಸಿದರು. ಅಂತಃಶಕ್ತಿಯ ಕಡೆಗೆ ಹೊರಳಿಸಿ ಈ ಒಳಗಿರತಕ್ಕಂಥ ಶಕ್ತಿಯಿಂದ ಜಾಗೃತಗೊಳಿಸಿ ಅದನ್ನೇ ನಾವು ಮತ್ತೆ ಪ್ರಾರಂಭಕ್ಕೆ ಬರೋಣ. ಒಳಗೆ 15 ಬೇಲಿಗಳಲ್ಲಿ ಒಂದು ಬೇಲಿ ಶ್ರದ್ಧೆಯ ಬೇಲಿ. ಈ ಶ್ರದ್ಧೆಯ ಬೇಲಿಯಿಂದ ನಾವು ಬೆಳೆಯುತ್ತೇವೆ. ಇದು ಒಂದು ಬೇಲಿ, ಆ ಬೇಲಿಯನ್ನು ಮುರಿಯಬೇಕು. ಶ್ರದ್ಧೆ ಅನ್ನೋದರಿಂದ ಶ್ರದ್ಧೆಯಿಂದ ಆಗತಕ್ಕ ಅಪಾಯಗಳನ್ನು ನೋಡಿದೆವು. ಲಾಜಿಕ್ಕಿನಿಂದ ಏನನ್ನೂ ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ ಅಂದ್ರೆ ಲಾಜಿಕ್ಕಿನಿಂದ ಏನನ್ನು ಬೇಕಾದರೂ ಪ್ರೂವ್ ಮಾಡಬಹುದು. ದಿಸ್ ಈಸ್ ಆಲ್ಸೋ ಎ ಲಾಜಿಕ್. ಇದು ಗೊತ್ತಿಲ್ಲದೆ ಇದ್ದವರು ತರ್ಕ ತರ್ಕ ಅಂತ ಹಾರಾಡ್ತಾರಲ್ಲ, ಇದು ಬಹಳ ಶೋಚನೀಯ. ಮಧ್ವಾಚಾರ್ಯರು ಒಂದ್ ಕಡೆ ಹೇಳಿದ್ರು, ಶುಷ್ಕ ತರ್ಕಂತೂ ವರ್ಜಯೇತಂತ, ನಿನ್ನ ಡ್ರೈ ಲಾಜಿಕ್ ಅನ್ನ ತೆಗೆದು ಬಿಸಾಡುವಾಚೆ ಅಂತಾರೆ ಅವರು. ಯಾಕೆಂದ್ರೆ ಅನುಭವ ಇಲ್ಲದೆ ತರ್ಕ ಮಾಡಿ ಉಪಯೋಗ ಇಲ್ಲ. ಅನುಭವ ಬಂದ ಮೇಲೆ ತರ್ಕ ಮಾಡಿ ಉಪಯೋಗ ಇಲ್ಲ, ಬಿಕಾಸ್ ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಅನುಭವ ಇಲ್ಲದೇ ಇದ್ದಾಗ ತರ್ಕಕ್ಕೆ ಬೆಲೆ ಇಲ್ಲ, ಅನುಭವ ಆದ್ಮೇಲೆ ತರ್ಕ ಬೇಕಿಲ್ಲ. ಸೊ ಅದು ಈ ಒಣ ತರ್ಕವನ್ನ ಬಿಸಾಡಯಾಚೆ ಅನುಭವ. ಇದು ಬಹಳ ಎಚ್ಚರಿಸ್ತಾರೆ. ಶಾಸ್ತ್ರಾರ್ಥ ಯುಕ್ತಾನುಭವ ಪ್ರಮಾಣಂತೂ ಉತ್ತಮ ಮತ ಅಂತ ಇವೆಲ್ಲ ಅದ್ಭುತವಾದ ಮಾತುಗಳು ಆಚಾರ್ಯ ಮಧ್ವರು ಹೇಳಿದ್ದದು. ನಿನಗೆ ಶಾಸ್ತ್ರದ ಪ್ರಮಾಣ ಅಲ್ಲ, ಶಾಸ್ತ್ರ ಅನ್ನೋದು ಕೊಟೇಶನ್. ಅದು ಕೊಟೇಶನ್, ಮಿಯರ್ ಕೊಟೇಶನ್. ಅಂಟಿಲ್ ಯು ಎಕ್ಸ್ಪೀರಿಯನ್ಸ್ ಇಟ್, ಇಟ್ ಈಸ್ ಮಿಯರ್ ಕೊಟೇಶನ್. ಆದ್ರಿಂದ ಏನು ಶಾಸ್ತ್ರದಲ್ಲಿ ಹೇಳಿದೆ ಅದನ್ನು ಅನುಭವಿಸಿ ಮಾತಾಡುವುದು. ಶಾಸ್ತ್ರಾರ್ಥಯುಕ್ತ ಅನುಭವ, ಅನುಭವ ಬರೋ ತನಕ ಶಾಸ್ತ್ರದಿಂದ ಕೋಟ್ ಮಾಡಿ ಏನು ಉಪಯೋಗ ಇಲ್ಲ. ನಾವು ಕಣ್ಣಾರೆ ಕಂಡದ್ದು, ನಾವು ಅನುಭವಿಸಿದ್ದು ನಮ್ಮ ಸತ್ಯ. ಎಲ್ಲಿಯ ತನಕ ನಾವು ಕಣ್ಣಾರೆ ಕಾಣುವುದು ಸಾಧ್ಯವಿಲ್ಲ, ಆ ಅಲ್ಲಿಯವರೆಗೆ ಕಂಡವರ ಮಾತನ್ನು ಕೇಳಬೇಕು. ಇವಾಗ ನಾವು ಅಮೆರಿಕ ನೋಡಿದ್ರೆ ಅಮೆರಿಕ ಹೋಗಿ ಬಂದ್ರೆ ಕೇಳ್ತೇವೆ, ಸ್ವಾಮಿ ಅಮೆರಿಕದಲ್ಲಿ ಹಾಗೆ ನೀವು ಹೋಗಿ ಬಂದಿದ್ದಿಲ್ಲ, ಸ್ವಲ್ಪ ಹೇಳ್ರಿ. ನೀವು ಹೇಳಿದ್ದನ್ನ ನಂಬುತ್ತೇನೆ ನಾನು, ಯಾಕಂದ್ರೆ ನೀವು ಹೋಗಿ ಬಂದವರು. ನಾವು ಕಣ್ಣಾರೆ ಕಾಣುವ ತನಕ ಅದನ್ನು ಕಂಡವರ ಮಾತನ್ನ. ಉಪನಿಷತ್ತುಗಳು ಅಂದ್ರೆ ಭಗವಂತನನ್ನು ಕಂಡವರ ಮಾತು ಅನ್ನೋದಕ್ಕೋಸ್ಕರ ಮಹತ್ವ, ಇಲ್ಲದ್ರೆ ಮಾತಿಗೂ ಮಹತ್ವ ಇಲ್ಲ. ಬರೇ ಕೊಟೇಶನ್ ಅದು, ಕಂಡವರ ಮಾತು. ಈಗ ಸಮಸ್ಯೆ ಆಗಿರುವುದು ಏನು ಅಂದ್ರೆ, ನಮಗೆ ಕಂಡವರ ಮಾತನ್ನ ಕೇಳುವ ಬದಲು ಕಂಡ ಕಂಡವರ ಮಾತು ಕೇಳಲಿಕ್ಕೆ ಪ್ರಾರಂಭ ಮಾಡಿದೆವು. ನಾವು ಯಾರು ಮಾತಾಡಿದ್ರು ಕೇಳೋದೆ, ಎಲ್ಲರೂ ರಿಯಲೈಸ್ ಸೋಲು. ಯಾರು ರಿಯಲೈಸ್, ಯಾರು ಅನ್ರಿಯಲೈಸ್ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಅವರು ಜ್ಞಾನಿಗಳಿರ್ಬೇಕು, ಇವರು ಜ್ಞಾನಿಗಳಿರ್ಬೇಕು. ಯಾರೆಲ್ಲ ಗೀತೆ ಬಗ್ಗೆ ಮಾತಾಡ್ತಾರೋ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳಿರ್ಬೇಕು ಅನ್ನೋ ಭ್ರಮೆ ಬಂದು ಹೋಯ್ತು ನನಗೆ. ಎಲ್ಲರನ್ನೂ ಕೇಳಲಿಕ್ಕೆ ಹತ್ತಿದೆವು. ಕರೆ ಒಬ್ಬೊಬ್ರು ಒಂದೊಂದರ ಹೇಳಿದ್ರು, ಇದು ನಗಳೇ ಬೇಡ ಸ್ವಾಮಿ, ಅವ್ರು ಹೀಗೆ ಹೇಳ್ತಾರೆ, ಇವರು ಗೀತೆಯ ಸುದ್ದಿಯೇ ಬೇಡ ಬಿಟ್ಟೆವು. ನಮಗೆ ಕಂಡವರು ಯಾರು, ಕಂಡ ಕಂಡವರು ಯಾರು ಅಂತ ಗೊತ್ತಾಗದೇ ಹೋದದ್ದೇ ನಮ್ಮ ಸಮಸ್ಯೆ. ಮೊದಲು ತಿಳಿದವರ ಮಾತನ್ನ ನಾವು ಕೇಳಬೇಕು. ಯಾರ್ಯಾರು ಮಾತನ್ನು ಅಲ್ಲ, ಅದು ತಿಳಿದವರನ್ನು ಹುಡುಕುವುದು ಸ್ವಲ್ಪ ಕಷ್ಟ. ಯಾರು ತಿಳಿದವರು ಹೌದು ಯಾರು ಅಲ್ಲ ಅಂತ ಗೊತ್ತಾಗುವುದಿಲ್ಲ. ತುಂಬಾ ಸಂದರ್ಭಗಳಲ್ಲಿ ತಿಳಿದವರು ತಿಳಿದವರಂತೆ ತಮ್ಮನ್ನು ತೋರಿಸಿಕೊಳ್ಳುವುದಿಲ್ಲ. ಅವರು ದಡ್ಡರಾಗೆ ಇರ್ತಾರೆ, ಏ ಇವರು ಉಪಯೋಗ ಇಲ್ಲ. ಮತ್ತೆ ಏನು ಗೊತ್ತಿಲ್ಲದಿದ್ದವರು ಬಹಳ ಜ್ಞಾನಿಗಳ ಹಾಗೆ ವೇಷಭೂಷಣ ಮಾಡ್ತಾರೆ. ಅಂದ್ ನಾವು ಬಹಳ ಸುಲಭವಾಗಿ ವೇಷಭೂಷಣಕ್ಕೆ ಮರಳಾಗ್ತೇವೆ. ಒಳಗಿನ ತಿರುಳನ್ನ ತಿಳಿಯೋದು ಅಸಾಧ್ಯವಾಗಿ ಹೋಗುತ್ತೆ. ಸಾಮಾಜಿಕವಾಗಿ ನಾವು ಇಂಥ ಒಂದು ಇವತ್ತಿನ ಹೊರವೇಷಕ್ಕೆ ಮರುಳಾಗಿ ಒಳಗಿನ ತಿರುಳನ್ನು ಕಾಣದಂತಹ ಕುರುಡುತನವನ್ನು ನಾವು ಬೆಳೆಸಿಕೊಂಡಿದ್ದೇವೆ. ಉಪನಿಷತ್ತು ಒಂದ್ ಕಡೆ ಹೇಳುತ್ತೆ, ಅಂಧೇನೈವ ನಿಯಮಾನ ಯಥಾಂಥ, ಕುರುಡರ ಬೆನ್ನು ಹತ್ತಿದ ಕುರುಡರು ಅಂತ. ಸಮಾಜದ ಬಗ್ಗೆ ಒಬ್ಬ ಲೀಡರು ನಿಮಗೆ ಮಾರ್ಗದರ್ಶನ ಮಾಡುತ್ತೇನೆ ಅಂತ ಒಬ್ಬ ಬಂದಿದ್ದಾರೆ, ಅವನು ಕುರುಡ. ಅವನು ಕುರುಡ ಅಂತಲೂ ಕಾಣದಂತಹ ಕುರುಡರು ಅವರು ಬಾಲ ಹಿಡ್ಕೊಂಡು ಹೊರಟಿದ್ದಾರೆ. ಈ ಕುರುಡರನ್ನು, ಕುರುಡನ ನೇತೃತ್ವದಲ್ಲಿ ಹೊರಟ ಕುರುಡರ ಪಡೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಉಪನಿಷತ್ತು ಎಷ್ಟು ಹೇಳ್ತಾರೆ ನೋಡಿ, ಅವಿದ್ಯಾಮಂತರೇ ವರ್ತಮಾನಾ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ ದಂಡರಮ್ಯಮಾನಾ ಪರಿಯಂತಿ ಮೂಢಾ ಅಂಧೇನ ಇವ ನಿಯಮಾನಾ ಯಥಾಂಥ. ಇದೇ ಮಾತು ಬೈಬಲ್ ನಲ್ಲಿ, ಇಫ್ ಎ ಬ್ಲೈಂಡ್ ಮ್ಯಾನ್ ಲೀಡ್ಸ್ ಅನದರ್ ಬ್ಲೈಂಡ್ ಮ್ಯಾನ್, ಬೋತ್ ಆಫ್ ದೆಮ್ ವಿಲ್ ಫಾಲ್ ಇನ್ ಟು ಎ ಪಿಚ್. ಅಂಧೇನ ಇವ ನಿಯಮಾನ ಯಥಾಂಧ ಅಂದ್ರೆ ಅದೇ ಅರ್ಥ. ಒಂದು ಇಂಗ್ಲಿಷ್ನಲ್ಲಿದೆ, ಒಂದು ಸಂಸ್ಕೃತದಲ್ಲಿದೆ. ಹೀಗೆ ನಾವು ನಮ್ಮ ಶ್ರದ್ಧೆಯನ್ನ ಸರಿಯಾಗಿ ಬೆಳೆಸಿಕೊಳ್ಳದೇ ಇದ್ರೆ ಯಾರೋ ಒಬ್ಬ ಕುರುಡನ ಬೆನ್ನು ಹತ್ತಿಬಿಟ್ರೆ ನಾವು ಕುರುಡರಾಗಿ ಹೊಂಡಕ್ಕೆ ಬೀಳುವ ಸಾಧ್ಯತೆ ಇದೆ. ಒಳ್ಳೆಯ ಕಣ್ಣು ತೆರೆದ ಸತ್ಯವನ್ನು ಕಂಡವನ ಬೆನ್ನು ಹತ್ತಿದ್ರೆ ನಾವು ಸತ್ಯದ ಗುರಿ ಮುಟ್ಟುವ ಸಾಧ್ಯತೆ ಇದೆ. ದೊಡ್ಡ ಅಪಾಯಕಾರಿಯಾದ ನಮ್ಮ ಒಳಗಿನ ಇನ್ನರ್ ಮೋಸ್ಟ್ ಫೆನ್ಸ್ ಈಸ್ ಶ್ರದ್ಧಾ.